ಆತ್ಮೀಯ ವಿದ್ಯಾರ್ಥಿಗಳೇ, 2020-21 ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಗಾಗಿ 30% ಸಿಲೆಬಸ್ ರೆಡ್ಯೂಸ್ ಆಗಿರುವಂಥದ್ದು. ಈ ರೆಡ್ಯೂಸ್ ಆಗಿರುವಂಥ ಕಾರಣದಿಂದಾಗಿ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ರೀತಿಯಾಗಿರುವಂಥ ವ್ಯತ್ಯಾಸವಾಗಿದೆ ಮತ್ತು ಎಲ್ಲ ವಿಷಯಗಳ ಪ್ರಶ್ನೆ ಪತ್ರಿಕೆ ವಿನ್ಯಾಸ ಹೇಗಿರುತ್ತೆ ಅನ್ನೋ ಒಂದು ಡೌಟ್ಸ್ಗಳನ್ನು ಹಲವಾರು ವಿದ್ಯಾರ್ಥಿಗಳು ಕೇಳ್ತಾ ಇದ್ರು. ಆ ಕಾರಣಕ್ಕೋಸ್ಕರ ಆದೇಶ ಯಾವ ರೀತಿಯಾಗಿದೆ, ಯಾವ ರೀತಿಯಾಗಿರುವಂಥ ಬ್ಲೂ ಪ್ರಿಂಟ್ ಇದೆ, ಯಾವ ಒಂದು ಅಧ್ಯಾಯಗಳಿಗೆ ಎಷ್ಟು ಪ್ರಿಫರೆನ್ಸ್ ಕೊಟ್ಟಿರುವಂಥದ್ದು, ಜ್ಞಾನಕ್ಕೆ ಎಷ್ಟು, ಗ್ರಹಿಕೆಗೆ ಎಷ್ಟು, ಅನ್ವಯಕ್ಕೆ ಎಷ್ಟು, ಕೌಶಲ್ಯಕ್ಕೆ ಎಷ್ಟು ಅಂಕಗಳನ್ನು ನಿಗದಿಪಡಿಸಿರುವಂಥದ್ದಾಗಿದೆ, ಈ ಒಂದು ಸಾಲಿಗೆ ಯಾವ ರೀತಿಯಾಗಿ ಪರೀಕ್ಷೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳೋದು ಅನ್ನೋದನ್ನು ನೋಡಿಕೊಂಡು ಬರೋಣ. ಮೊದಲನೇದಾಗಿ ಆದೇಶವನ್ನು ನೋಡೋಣ. ಇಲ್ಲಿ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ 6ನೇ ಅಡ್ಡರಸ್ತೆ ಮಲ್ಲೇಶ್ವರಂ ಬೆಂಗಳೂರು ಇವರಿಂದ ದಿನಾಂಕ 31/2021 ಆದೇಶವಾಗಿರುವಂಥದ್ದು. 2020-21 ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ಎಸ್ಎಲ್ಸಿ ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಸ್ವರೂಪದ ಬಗ್ಗೆ ಇಲ್ಲಿ ಆದೇಶ ಆಗಿರುವಂಥದ್ದನ್ನು ನಾವು ಗಮನಿಸ್ತೀವಿ. ಈ ಆದೇಶದಲ್ಲಿ ಎರಡು ಅಂಶಗಳನ್ನು ನಾವು ಗಮನಿಸ್ತೇವೆ. ಮೊದಲನೇದಾಗಿ ಪ್ರಶ್ನೆ ಪತ್ರಿಕೆ ವಿನ್ಯಾಸದಲ್ಲಿ ಯಾವುದೇ ರೀತಿಯಾಗಿರುವಂಥ ಬದಲಾವಣೆ ಇಲ್ಲಿ ಆಗಿರುವುದಿಲ್ಲ. ಇನ್ನು ಎರಡನೇ ಅಂಶವನ್ನು ಸಹ ನಾವು ಇಲ್ಲಿ ಗಮನಿಸಬೇಕಾಗಿರುವಂಥದ್ದಾಗಿದೆ. 30%ರಷ್ಟು ಕಡಿತದ ಪಠ್ಯ ವಸ್ತುವನ್ನು ಆಧರಿಸಿ ಪ್ರಸ್ತುತ ವರ್ಷದ ಶಾಲಾ ವಿದ್ಯಾರ್ಥಿಗಳಿಗೆ ಅಂದರೆ CCERF ಪ್ರಶ್ನೆ ಪತ್ರಿಕೆಯನ್ನು ರಚಿಸಲಾಗುವುದು ಹಾಗೂ ಈ ಮಾದರಿ ಪ್ರಸ್ತುತ ವರ್ಷವೂ ಸೇರಿದಂತೆ ಒಟ್ಟು 6 ಪ್ರಯತ್ನಗಳಿಗೆ ಮಾತ್ರ ಸೀಮಿತವಾಗಿರುತ್ತದೆ ಅಂಥೇಳಿ ಇಲ್ಲಿ ಸ್ಪಷ್ಟವಾಗಿ ಹೇಳಿರುವಂಥದ್ದನ್ನು ನಾವು ಗಮನಿಸ್ತೀವಿ. 6 ಪ್ರಯತ್ನ, ಒಂದು ವೇಳೆ ಈ ಒಂದು ಪರೀಕ್ಷೆಯಲ್ಲಿ ಅನುತೀರ್ಣರಾಗಿದ್ದವರಿಗೆ 6 ಪ್ರಯತ್ನಗಳವರೆಗೆ ಮಾತ್ರ ಈ ಒಂದು ಪ್ರಶ್ನೆ ಪತ್ರಿಕೆ ವಿನ್ಯಾಸ ಅವರಿಗಿರುವಂಥದ್ದು. ಆದರೆ ಈ ವರ್ಷದ ವಿದ್ಯಾರ್ಥಿಗಳಿಗೆ ಮಾತ್ರ ಅನ್ವಯಿಸುವಂಥ ಪ್ರಶ್ನೆ ಪತ್ರಿಕೆ ಇರುವಂಥದ್ದು ಆಗಿದೆ ಅಂತೇಳಿ ಹೇಳಿರುವಂಥದ್ದು. ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ಅಧ್ಯಯನ ಮಾಡ್ತಾ ಇರುವಂಥ ವಿದ್ಯಾರ್ಥಿಗಳು ಈ ಒಂದು ಪ್ರಶ್ನೆ ಪತ್ರಿಕೆ ವಿನ್ಯಾಸವನ್ನು ನೋಡಿಕೊಂಡು ಬರುವುದು. ಹಾಗಾದರೆ ಬನ್ನಿ, ಇಲ್ಲಿ ವಿಷಯವಾರು ಯಾವ ರೀತಿಯಾಗಿ ಒಂದು ಪ್ರಶ್ನೆ ಪತ್ರಿಕೆ ವಿನ್ಯಾಸವನ್ನು ಒಳಗೊಂಡಿರುವಂಥದ್ದು ಅಂತೇಳಿ ನೋಡ್ಕೊಂಡು ಬರೋಣ. ಇಲ್ಲಿ ಪ್ರಥಮ ಭಾಷೆ ಕನ್ನಡ ಮತ್ತು ಇತರ ಭಾಷೆಗಳ ನೀಲನಕಾಶೆ ಯಾವ ರೀತಿಯಾಗಿರುತ್ತೆ, ಪ್ರಥಮ ಭಾಷೆ ಕನ್ನಡ ಭಾಷೆ ತಗೊಂಡವರಾಗಿರಲಿ ಅಥವಾ ಇನ್ನಿತರ ಯಾವುದೇ ಪ್ರಥಮ ಭಾಷೆ ಅಧ್ಯಯನ ಮಾಡ್ತಾ ಇರುವಂತಹ ಒಂದು ಸಬ್ಜೆಕ್ಟ್ಗೆ ಯಾವ ರೀತಿಯಾಗಿ ನೀಲನಕಾಶೆ ಇರುತ್ತೆ ಅಂತ ಹೇಳಿ ನೋಡಿದಾಗ, ಇಲ್ಲಿ ಪ್ರಥಮ ಭಾಷೆ ಅಂದಾಗ ಇಲ್ಲಿ ಆಂತರಿಕ ಅಂಕಗಳು ಮತ್ತು ಬಾಹ್ಯ ಅಂಕಗಳು ಸಪರೇಟ್ ಆಗಿ ನೋಡಿದಾಗ ಬಾಹ್ಯ ಅಂಕಗಳು ಇಲ್ಲಿ 100 ಅಂಕಗಳನ್ನು ಒಳಗೊಂಡಿರುವಂಥದ್ದು, ಇನ್ನು ಆಂತರಿಕ ಅಂಕಗಳು 25 ಅಂಕಗಳನ್ನು ಇದರಲ್ಲಿ ಒಳಗೊಂಡಿರುವಂಥದ್ದಾಗಿರ್ತದೆ. ಇತರ ವಿಷಯಗಳಿಗೆ ಆಂತರಿಕ ಅಂಕಗಳು 20 ಅಂಕಗಳನ್ನು ಹೊಂದಿರುವಂಥದ್ದನ್ನು ನಾವು ಗಮನಿಸ್ತೇವೆ. ಇಲ್ಲಿ ಜ್ಞಾನ ಗ್ರಹಣ ಮಟ್ಟಕ್ಕೆ ಅಂಕಗಳ ಹಂಚಿಕೆ ಯಾವ ರೀತಿಯಾಗಿದೆ ಅಂದಾಗ, ಇಲ್ಲಿ ಸ್ಮರಣೆಗೆ 21% ಅಂದರೆ 21 ಅಂಕಗಳು ಸ್ಮರಣೆಗೆ ನಿಗದಿಪಡಿಸಿರುವಂಥದ್ದು. ಅರ್ಥೈಸುವಿಕೆಗೆ 36% ಅಂದರೆ 36 ಅಂಕಗಳು ಇಲ್ಲಿ ನಿಗದಿಯಾಗಿರುವಂಥದ್ದಾಗಿದೆ. ಅಭಿವ್ಯಕ್ತಿ ಎಕ್ಸ್ಪ್ರೆಷನ್ಗೆ 39 ಅಂಕಗಳು ಇರುವಂಥದ್ದಾಗಿದೆ. ಇನ್ನು ಮೆಚ್ಚುಗೆ ಅಥವಾ ಪ್ರಶಂಸುವಿಕೆ, ರೈಟಿಂಗ್ ಸ್ಕಿಲ್ಗೆ ಒಟ್ಟು 4 ಅಂಕಗಳು ಅಂದರೆ 4% ಇಲ್ಲಿ ನಿಗದಿಯಾಗಿರುವಂಥದ್ದು ಆಗಿದೆ. ಒಟ್ಟಾರೆಯಾಗಿ 100 ಅಂಕಗಳು 100 ಅಂಕಗಳನ್ನು ಒಳಗೊಂಡಿರುವಂಥದ್ದಾಗಿದೆ. ಇಲ್ಲಿ ಸ್ಮರಣೆ, ಅರ್ಥೈಸುವಿಕೆ, ಅಭಿವ್ಯಕ್ತಿಗೆ 3ಕ್ಕೆ ಹೆಚ್ಚಿನ ಪ್ರಿಫರೆನ್ಸ್ ಕೊಟ್ಟಿರುವಂಥದ್ದನ್ನು ನಾವು ಗಮನಿಸ್ತೇವೆ. ಇಲ್ಲಿ 21, 36, 39 ಈ 3 ಅಂಶಗಳಿಗೆ ಹೆಚ್ಚಿನ ಪ್ರಿಫರೆನ್ಸ್ ಇರುವಂಥದ್ದಾಗಿದೆ. ಅಂದರೆ ಸ್ಮರಣೆ ಜಸ್ಟ್ ಆಗಿ ರಿಮೆಂಬರ್ ಮಾಡಿಕೊಳ್ಳುವಂಥದ್ದನ್ನು ಸ್ಮರಣೆ ಅಂತೇಳಿ ಗುರುತಿಸುವಂಥದ್ದು, ಆ ಒಂದು ಸ್ಮರಣೆ ಮಾಡಿಕೊಂಡಿರುವಂಥದ್ದನ್ನು ಅರ್ಥ ಮಾಡಿಕೊಂಡು ಅರ್ಥೈಸುವಿಕೆ ಮಾಡುವಂಥದ್ದನ್ನು ಇಲ್ಲಿ ಕಾಂಪ್ರಿಹೆನ್ಷನ್ ಅಂತೇಳಿ ಕರೆದಿರುವಂಥದ್ದು. ಅಭಿವ್ಯಕ್ತಿ ಅಂದಾಗ ಎಕ್ಸ್ಪ್ರೆಷನ್, ಅದನ್ನು ತಮ್ಮ ಒಂದು ಮಾತುಗಳಲ್ಲಿ ತಮ್ಮ ಒಂದು ರೈಟಿಂಗ್ ಸ್ಕಿಲ್ಗಳಲ್ಲಿ ಇಲ್ಲಿ ಅಭಿವ್ಯಕ್ತಿ ಪಡಿಸುವಂಥದ್ದು ರೈಟಿಂಗ್ ನಾವು ನೋಡ್ತಾ ಇರುವಂಥದ್ದು ಆಗಿದೆ. ಇನ್ನು ಬರವಣಿಗೆ ಕೌಶಲ್ಯ ಮತ್ತು ಮೆಚ್ಚುಗೆ ಪ್ರಶಂಸಿಕೆಗೆ 4 ಅಂಕಗಳು ಅಂದರೆ ಇಲ್ಲಿ ಕಡಿಮೆ ಪ್ರಮಾಣದಲ್ಲಿ ಇರುವಂಥದ್ದನ್ನು ಗಮನಿಸ್ತೇವೆ. ಇನ್ನು ಗದ್ಯ ಭಾಗವನ್ನು ನೋಡಿದಾಗ ಗದ್ಯ ಭಾಗದಲ್ಲಿ 28 ಅಂಕಗಳು ಇಲ್ಲಿ ನಿಗದಿಯಾಗಿರುವಂಥದ್ದಾಗಿದೆ, 28%. ಇನ್ನು ಪದ್ಯ ಭಾಗಕ್ಕೆ 30 ಅಂಕಗಳು ಇರುವಂಥದ್ದು. ಇನ್ನು ಸಪ್ಲಿಮೆಂಟರಿ ರೀಡಿಂಗ್ಗೆ 9 ಅಂಕಗಳು ಇರುವಂಥದ್ದನ್ನು ನೋಡ್ತೀವಿ ನಾವು. ಇಲ್ಲಿ ನಾನ್ ಡಿಟೇಲ್ ಟೆಕ್ಸ್ಟ್ಗೆ 4 ಅಂಕಗಳು ಇರುವಂಥದ್ದು. ಇನ್ನು ವ್ಯಾಕರಣ ಭಾಗಕ್ಕೆ 29. ಇಲ್ಲಿ ನಾವು ಗಮನಿಸ್ತಾ ಇದ್ದೇವೆ, ವ್ಯಾಕರಣ ಭಾಗ 29 ಅಂಕಗಳನ್ನು, ಗದ್ಯ ಭಾಗಕ್ಕೆ 30 ಅಂಕಗಳು, ಇನ್ನು ಗದ್ಯ ಭಾಗಕ್ಕೆ 28 ಅಂಕಗಳು. ಈ 3 ಅಂಶಗಳಿಗೆ 4 ಅಂಶಗಳಲ್ಲಿ 3 ಅಂಶಗಳಿಗೆ ಹೆಚ್ಚಿನ ಪ್ರಿಫರೆನ್ಸನ್ನು ನಾವು ಕೊಟ್ಕೊಳ್ಬೇಕಾಗಿರುವಂಥದ್ದು. ಇನ್ನು ಅಪಠಿತ ಭಾಗ ಮತ್ತು ಸಪ್ಲಿಮೆಂಟರಿ ರೀಡಿಂಗ್ಗೆ 9%, 4% ನಿಗದಿಯಾಗಿರುವಂಥದ್ದು ಸಹ ಆಗಿದೆ. ಇಲ್ಲಿ ಹೆಚ್ಚಾಗಿ ನಾವು ಗದ್ಯ ಭಾಗ, ಪದ್ಯ ಭಾಗ
ಮತ್ತು ವ್ಯಾಕರಣ ಭಾಗಕ್ಕೆ ಹೆಚ್ಚು ಒತ್ತು ಕೊಟ್ಟು ಅಧ್ಯಯನ ಮಾಡಿಕೊಳ್ಬೇಕಾಗಿರುವಂತದ್ದಾಗಿದೆ. ಇನ್ನು ಸುಲಭ, ಸಾಧಾರಣ ಮತ್ತು ಕಠಿಣವಾಗಿರುವಂತಹ ಪ್ರಶ್ನೆಗಳು ನೋಡಿದಾಗ ಸುಲಭವಾಗಿರುವಂತಹ ಪ್ರಶ್ನೆಗಳು 40% ಇರುವಂತದ್ದು, ಇನ್ನು ಸಾಧಾರಣವಾಗಿರುವಂಥದ್ದು ಸುಲಭ ಮತ್ತು ಸಾಧಾರಣಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟಿರುವಂಥದ್ದು ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಇದ್ದಿರುವಂಥದ್ದಾಗಿರ್ತದೆ. ಇನ್ನು ಡಿಫಿಕಲ್ಟ್ ಲೆವೆಲ್ ಇರುವಂಥ 10% ಮಾತ್ರ ಇರುವಂಥದ್ದಾಗಿರ್ತದೆ. ಇನ್ನು ದ್ವಿತೀಯ ಭಾಷೆ ಇಂಗ್ಲಿಷ್ ಅಥವಾ ಇತರ ಭಾಷೆಗಳ ನೀಲನಕಾಶೆ ಹೇಗಿರುತ್ತೆ ಅಂತ ನೋಡಿದಾಗ, ಇಲ್ಲಿ ಜ್ಞಾನ ಗ್ರಹಣ ಮಟ್ಟಕ್ಕೆ ಅಂಕಗಳ ಹಂಚಿಕೆ ನೋಡಿದಾಗ ಸ್ಮರಣೆ ಅಥವಾ ರಿಮೆಂಬರಿಗೆ 8 ಅಂಕಗಳು ಇರುವಂತದ್ದಾಗಿದೆ. ಇಲ್ಲಿ ಅರ್ಥೈಸುವಿಕೆಗೆ 32 ಅಂಕಗಳು ನಿಗದಿಯಾಗಿರುವಂತದ್ದಾಗಿದೆ. ಇಲ್ಲಿ ಅಭಿವ್ಯಕ್ತಿಗೆ 36 ಅಂಕಗಳು ಇರುವಂಥದ್ದು, ಇನ್ನು ಮೆಚ್ಚುಗೆ ಅಥವಾ ಪ್ರಶಂಸುವಿಕೆಗೆ 4 ಅಂಕಗಳು ಇರುವಂಥದ್ದು. ಇಲ್ಲಿ ಬರವಣಿಗೆ ಕೌಶಲ್ಯ ಮತ್ತು ಅಭಿವ್ಯಕ್ತಿ ಸೇರಿಸಿ 36 ಅಂಕಗಳು ಇಲ್ಲಿರುವಂಥದ್ದನ್ನು ಗಮನಿಸಬೇಕಾಗ್ತದೆ. ಇದಕ್ಕೆ ಹೆಚ್ಚು ಒತ್ತು ಕೊಟ್ಟುಕೊಳ್ಬೇಕಾಗಿರುವಂಥದ್ದು. ಇನ್ನು ಅರ್ಥೈಸುವಿಕೆಗೆ 32 ಅಂಕಗಳು, ಈ ಎರಡು ಅಂಶಗಳಿಗೆ ಹೆಚ್ಚಿನ ಒತ್ತು ಕೊಟ್ಟಬೇಕಾಗಿರುವಂಥದ್ದು. ಈ ಒಂದು ಸ್ಮರಣೆ ಮತ್ತು ಮೆಚ್ಚುಗೆ ಪ್ರಶಂಸುವಿಕೆಗೆ 8 ಮತ್ತು 4 ಅಂಕಗಳು ನಿಗದಿಯಾಗಿರುವಂಥದ್ದು ಇಲ್ಲಿ ನಾವು ಗಮನಿಸ್ತಾ ಇದ್ದೇವೆ. ಇಲ್ಲಿ ಆಂತರಿಕ ಅಂಕಗಳು 20 ಇರುವುದರಿಂದ ಇಲ್ಲಿ ಪರೀಕ್ಷೆ ಬರೆಯುವಂಥದ್ದು 80 ಅಂಕಗಳಿಗೆ ಪರೀಕ್ಷೆ ಇರುವಂಥದ್ದು ಆಗಿರ್ತದೆ. ಇನ್ನು ವಿಷಯಾಂಶಗಳಿಗೆ ಸಂಬಂಧಿಸಿದಂತೆ ಅಂಕಗಳ ಹಂಚಿಕೆಯನ್ನು ನೋಡಿದಾಗ ಗದ್ಯ ಭಾಗಕ್ಕೆ 20 ಅಂಕಗಳು ಇರುವಂಥದ್ದು, ಪದ್ಯ ಭಾಗಕ್ಕೆ 16 ಅಂಕಗಳು ಇರುವಂಥದ್ದು, ಇನ್ನು ಸಪ್ಲಿಮೆಂಟರಿ ರೀಡಿಂಗ್ಗೆ 4 ಅಂಕಗಳು ಇರುವಂಥದ್ದು, ವ್ಯಾಕರಣವನ್ನು ನೋಡಿದಾಗ 16 ಅಂಕಗಳು ಈ ಸರ್ತಿ ಇರುವಂಥದ್ದಾಗಿದೆ. ರೀಡಿಂಗ್ ಆ್ಯಂಡ್ ರೈಟಿಂಗ್ಗೆ 24 ಅಂಕಗಳು ಇರುವಂಥದ್ದು ಆಗಿದೆ. ಇಲ್ಲಿ ಹೆಚ್ಚು ಪ್ರಿಫರೆನ್ಸ್ ನೋಡ್ಕೊಂಡು ಬಂದಾಗ ಇಲ್ಲಿ 24 ಅಂಕಗಳು ರೀಡಿಂಗ್ ಆ್ಯಂಡ್ ರೈಟಿಂಗ್ಗೆ ಇರುವಂಥದ್ದು, ಇನ್ನು ಎರಡನೇದಾಗಿ ಗದ್ಯ ಭಾಗಕ್ಕೆ 20 ಅಂಕಗಳು ಇರುವಂಥದ್ದು, ಇನ್ನು ಪದ್ಯ ಭಾಗಕ್ಕೆ ನೋಡಿದಾಗ ಪದ್ಯ ಭಾಗ ಮತ್ತು ವ್ಯಾಕರಣ ಇದು ಎರಡೂ ಅಂಶಗಳಿಗೆ 16 ಅಂಕಗಳು ನಿಗದಿಯಾಗಿರುವಂಥದ್ದು. ಇವಿಷ್ಟು ಅಂಶಗಳಿಗೆ ಹೆಚ್ಚು ಒತ್ತು ಕೊಡಬೇಕಾಗಿರುವಂಥದ್ದು ಇಲ್ಲಿ ನೋಡ್ತೀವಿ ನಾವು. ಇನ್ನು ಸುಲಭವಾಗಿರುವಂಥ ಪ್ರಶ್ನೆಗಳು 40% ಇರುವಂಥದ್ದು, ಸಾಧಾರಣವಾಗಿರುವಂಥ ಪ್ರಶ್ನೆಗಳು 50% ಇರುವಂಥದ್ದು, ಕಠಿಣವಾಗಿರುವಂಥ ಪ್ರಶ್ನೆಗಳ ಪ್ರಮಾಣ ಸ್ವಲ್ಪ ಕಡಿಮೆ ಇರುವಂಥದ್ದನ್ನು ನಾವಿಲ್ಲಿ ಗಮನಿಸ್ತೀವಿ. 10% ಮಾತ್ರ ಇರುವಂಥದ್ದಾಗಿದೆ. ಇನ್ನು ತೃತೀಯ ಭಾಷೆ ಹಿಂದಿ ಆಗಿರಲಿ ಅಥವಾ ಇನ್ನಿತರ ಯಾವುದೇ ತೃತೀಯ ಭಾಷೆಗಳಾಗಿರಲಿ, ಆ ಒಂದು ಪ್ರಶ್ನೆ ಪತ್ರಿಕೆ ವಿನ್ಯಾಸ ಹೇಗಿರುತ್ತೆ ಅಂತ ನೋಡಿದಾಗ, ಜ್ಞಾನ ಗ್ರಹಣ ಮಟ್ಟಕ್ಕೆ ಅಂಕಗಳ ಹಂಚಿಕೆ ನೋಡಿದಾಗ ಇಲ್ಲಿ ಸ್ಮರಣೆಗೆ 16 ಅಂಕಗಳು ಇರುವಂಥದ್ದು, ಅರ್ಥೈಸುವಿಕೆಗೆ 27 ಅಂಕಗಳು ಇರುವಂಥದ್ದು, ಇನ್ನು ಅಭಿವ್ಯಕ್ತಿ ಬರವಣಿಗೆ ಕೌಶಲ್ಯಕ್ಕೆ 34 ಅಂಕಗಳನ್ನು ಒಳಗೊಂಡಿರುವಂಥದ್ದು, ಮೆಚ್ಚುಗೆ ಅಥವಾ ಪ್ರಶಂಸೆಗೆ ಇಲ್ಲಿ ಏನಾಗಿದೆ 3 ಅಂಕಗಳು ಇರುವಂಥದ್ದು ನಾವು ಗಮನಿಸ್ತೇವೆ. ಅಂದಾಗ ಇಲ್ಲಿ ನೋಡ್ತಾ ಇದ್ದೀವಿ ನಾವು ಅಭಿವ್ಯಕ್ತಿ ಮತ್ತು ಬರವಣಿಗೆ ಕೌಶಲ್ಯಕ್ಕೆ 34 ಅಂಕಗಳು ಅತಿ ಹೆಚ್ಚು ಒತ್ತು ಕೊಡಬೇಕಾಗಿರುವಂಥ ಅಂಶ ಇಲ್ಲಿ ಇರುವಂಥದ್ದಾಗಿದೆ. ಎರಡನೇದಾಗಿ ಅರ್ಥೈಸುವಿಕೆಗೆ 27 ಅಂಕಗಳು ಇರುವಂಥದ್ದು, ಇನ್ನು ಸ್ಮರಣೆಗೆ ನೋಡಿದಾಗ 16 ಅಂಕಗಳು ಇರುವಂಥದ್ದಾಗಿದೆ, ಮೆಚ್ಚುಗೆಗೆ 3% ಮಾತ್ರ ಒಳಗೊಂಡಿರುವಂಥದ್ದಾಗಿದೆ. ಹೀಗೆ 80% ಅಂಕಗಳಲ್ಲಿ ನಾವು ಹೆಚ್ಚು ಒತ್ತು ಕೊಡಬೇಕಾಗಿರುವಂಥದ್ದು ಅಭಿವ್ಯಕ್ತಿಗೆ ಆಗಿದೆ. ಇನ್ನು ತೃತೀಯ ಭಾಷೆಯಲ್ಲಿ ಗದ್ಯ ಭಾಗಕ್ಕೆ 40% ಅಂಕಗಳು ಅಂದರೆ 32 ಅಂಕಗಳು ಈ ಒಂದು ಗದ್ಯ ಭಾಗಕ್ಕೆ ಒಳಗೊಂಡಿರುವಂಥದ್ದಾಗಿದೆ. ಇನ್ನು ಪದ್ಯ ಭಾಗಕ್ಕೆ 20 ಅಂಕಗಳು 25% ಇರುವಂಥದ್ದು, ಸಪ್ಲಿಮೆಂಟರಿ ರೀಡಿಂಗ್ಗೆ 4 ಅಂಕಗಳನ್ನು ಒಳಗೊಂಡಿರುವಂಥದ್ದು, ಇನ್ನು ಪ್ರಬಂಧಕ್ಕೆ 16 ಅಂಕಗಳು ಇರುವಂಥದ್ದು, ವ್ಯಾಕರಣಕ್ಕೆ 8 ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಗದ್ಯ ಭಾಗಕ್ಕೆ ಹೆಚ್ಚು ಇರುವಂಥದ್ದು, ಗದ್ಯ ಭಾಗಕ್ಕೆ ಬಹಳಷ್ಟು ಒತ್ತು ಕೊಡಬೇಕಾಗಿರುವಂಥದ್ದಾಗಿರ್ತದೆ. ಇನ್ನು ಪದ್ಯ ಭಾಗವನ್ನು ನೋಡಿದಾಗ 20 ಅಂಕಗಳು ಎರಡನೇ ಪ್ರಮಾಣದಲ್ಲಿ ಹೆಚ್ಚು ಒತ್ತು ಕೊಡಬೇಕಾಗಿರುವಂಥದ್ದು ಪದ್ಯ ಭಾಗಕ್ಕೆ ಇರುವಂಥದ್ದು ಆಗಿದೆ. ಇನ್ನು ಪ್ರಬಂಧಕ್ಕೆ 16 ಅಂಕಗಳು ಇರುವಂಥದ್ದು ನೆಕ್ಸ್ಟ್ ಲೆವೆಲ್ಗೆ ಬರುವಂಥದ್ದು, ವ್ಯಾಕರಣ ಅಂದಾಗ 8% ಇರುವಂಥದ್ದು, ಇನ್ನು ಸಪ್ಲಿಮೆಂಟರಿ ರೀಡಿಂಗ್ಗೆ 4%. ಇಲ್ಲಿಯೂ ಸಹ ಸುಲಭವಾಗಿರುವಂಥ ಪ್ರಶ್ನೆಗಳು 40% ಇರುವಂಥದ್ದು, ಸಾಧಾರಣವಾಗಿರುವಂಥ ಪ್ರಶ್ನೆಗಳು 50% ಇರುವಂಥದ್ದು ಆಗಿದೆ. ಇಲ್ಲಿ ಸುಲಭ ಮತ್ತು ಸಾಧಾರಣಕ್ಕೆ ಹೆಚ್ಚು ಇರುವುದರಿಂದ ಈ ಒಂದು ಅಂಶಗಳನ್ನು ನಾವು ಹೆಚ್ಚು ಗಮನದಲ್ಲಿಟ್ಟುಕೊಂಡು ಅಧ್ಯಯನವನ್ನು ಮಾಡಬೇಕಾಗಿರುವಂಥದ್ದು. ಕಠಿಣವಾಗಿರುವಂಥ ಪ್ರಶ್ನೆಗಳು 10% ಇರುವಂಥದ್ದು ಆಗಿದೆ. ಇನ್ನು ಗಣಿತ ವಿಷಯವನ್ನು ನೋಡಿದಾಗ ಗಣಿತ ವಿಷಯದ ನಕಾಶೆಯಲ್ಲಿ ಸ್ಮರಣೆಗೆ 16 ಅಂಕಗಳು ನಿಗದಿಯಾಗಿರುವಂಥದ್ದು, ಅಂಡರ್ಸ್ಟ್ಯಾಂಡಿಂಗ್ ಅಥವಾ ತಿಳುವಳಿಕೆಗೆ 44 ಅಂಕಗಳು ಇರುವಂಥದ್ದು, ಇನ್ನು ಅನ್ವಯಕ್ಕೆ 4 ಅಂಕಗಳು ಇರುವಂಥದ್ದು, ಕೌಶಲ್ಯಕ್ಕೆ ನೋಡಿದಾಗ 16 ಅಂಕಗಳು ಒಳಗೊಂಡಿರುವಂಥದ್ದಾಗಿದೆ. ಇಲ್ಲಿ ಕೌಶಲ್ಯ ಸ್ಮರಣೆ ಮತ್ತು ತಿಳುವಳಿಕೆಗೆ ಹೆಚ್ಚು ಒತ್ತು ಕೊಡಬೇಕಾಗಿರುವಂಥದ್ದು. ಇಲ್ಲಿ ತಿಳುವಳಿಕೆಗೆ 44 ಅಂಕಗಳು ಅಂದರೆ ಅತಿ ಹೆಚ್ಚು ಪ್ರಮಾಣದಲ್ಲಿ ಇರುವಂಥದ್ದನ್ನು ನಾವು ಇಲ್ಲಿ ಗಮನಿಸ್ತಾ ಇದ್ದೀವಿ. ಇನ್ನು ಈ ವಿಷಯವಾರು ನೋಡ್ಕೊಂಡು ಬಂದಾಗ ವಿಷಯದಲ್ಲಿ ಬೀಜಗಣಿತವನ್ನು ನೋಡಿದಾಗ 2 ಚರಾಕ್ಷರಗಳುಳ್ಳ ಜೋಡಿಗಳು, ರೇಖಾತ್ಮಕ ಸಮೀಕರಣಗಳು ಮತ್ತು ಸಮಾಂತರ ಶ್ರೇಣಿಗಳು, ವರ್ಗ ಸಮೀಕರಣಗಳು, ಈ ಒಂದು 3 ಪಾರ್ಟ್ಸ್ಗೆ ಸಂಬಂಧಿಸಿದಂತೆ 26 ಅಂಕಗಳು ಕೇಳುವಂಥದ್ದಾಗಿದೆ. ಈ ಒಂದು ಈ ಅಂಶಗಳಿಗೆ ಹೆಚ್ಚು ಒತ್ತು ಕೊಟ್ಟು ಅಧ್ಯಯನವನ್ನು ಮಾಡಿಕೊಳ್ಬೇಕಾಗಿರುವಂಥದ್ದಾಗಿದೆ. ಇನ್ನು ತ್ರಿಕೋನ ಮಿತಿಯಲ್ಲಿ ತ್ರಿಕೋನ ಮಿತಿಯ ಪ್ರಸ್ತಾವನೆ, ತ್ರಿಕೋನ ಮಿತಿಯ ಮೇಲಿನ ಅನ್ವಯಗಳು,
ಈ ಒಂದು ಭಾಗಕ್ಕೆ ಹೆಚ್ಚು ಒತ್ತು ಕೊಡಬೇಕಾಗಿರುವಂಥದ್ದು ಇಲ್ಲಿ 11 ಅಂಕಗಳು ಇವುಗಳಿಗೆ ಇರುವಂಥದ್ದಾಗಿದೆ. ನಿರ್ದೇಶಾಂಕ ರೇಖಾಗಣಿತದಲ್ಲಿ ನಿರ್ದೇಶಾಂಕ ರೇಖಾಗಣಿತದ ಮೇಲೆ 7 ಅಂಕಗಳ ಪ್ರಶ್ನೆಗಳನ್ನು ಒಳಗೊಂಡಿರುವಂಥದ್ದು. ಸಂಖ್ಯಾಶಾಸ್ತ್ರ ಮತ್ತು ಸಂಭವನೀಯತೆ ಮೇಲೆ ಏನಿರುತ್ತೆ ಅಂದಾಗ 7 ಅಂಕಗಳು ಸಹ ಇಲ್ಲಿ ಇರುವಂಥದ್ದು ಆಗಿದೆ. ಇನ್ನು ರೇಖಾಗಣಿತದಲ್ಲಿ ಜಾಮೆಟ್ರಿಯಲ್ಲಿ ತ್ರಿಭುಜಗಳು, ವೃತ್ತಗಳು, ರಚನೆಗಳು, ನೆಕ್ಸ್ಟು ಇವುಗಳೆಲ್ಲವನ್ನು ಗಮನಿಸಿದಾಗ 19 ಅಂಕಗಳು ಇರುವಂಥದ್ದು ಆಗಿದೆ. ಇನ್ನು ಮೇಲ್ಮೈ ವಿಸ್ತೀರ್ಣ ಹಾಗೂ ಘನಫಲದ ಮೇಲೆ ಮೇಲ್ಮೈ ವಿಸ್ತೀರ್ಣ ಘನಫಲದ ಮೇಲೆ ಇರುವಂಥದ್ದು 10 ಅಂಕಗಳನ್ನು ಒಳಗೊಂಡಿರುವಂಥದ್ದು ಆಗಿದೆ. ಹೀಗೆ ಇಲ್ಲಿ ಹೆಚ್ಚು ಅಂಕಗಳನ್ನು ನೋಡಿದಾಗ ನಾವು ಈ ಒಂದು ಬೀಜಗಣಿತದಲ್ಲಿ 26 ಅಂಕಗಳು ಹೆಚ್ಚಿನ ಪ್ರಮಾಣದಲ್ಲಿ ಇರುವಂಥದ್ದಾಗಿದೆ. ಇದಕ್ಕೆ ಬಹಳಷ್ಟು ಒತ್ತು ಕೊಟ್ಟು ಅಧ್ಯಯನವನ್ನು ಮಾಡಬೇಕಾಗಿರುವಂಥದ್ದು. ಎರಡನೇದಾಗಿ ರೇಖಾಗಣಿತದಲ್ಲಿ ಬರುವಂಥ ಈ ಒಂದು ಪಾಯಿಂಟ್ಸ್ಗಳ ಮೇಲೆ ಹೆಚ್ಚು ಒತ್ತು ಕೊಟ್ಕೊಳ್ಬೇಕಾಗಿರುವಂಥದ್ದು. ಇನ್ನು ಉಳಿದಿರುವಂಥ ಅಂಶಗಳನ್ನು ಸಹ ಇಲ್ಲಿ ನೋಡ್ಕೊಳ್ಬೇಕಾಗ್ತದೆ. ಇನ್ನು ಸುಲಭವಾಗಿರುವಂಥ ಪ್ರಶ್ನೆಗಳನ್ನು ನೋಡಿದಾಗ 40%, ಸಾಧಾರಣವಾಗಿರುವಂಥ ಎವರೇಜ್ ಲೆವೆಲ್ ಇರುವಂಥ ಪ್ರಶ್ನೆಗಳು 50% ಇದೆ. ಈ ಸುಲಭ ಮತ್ತು ಸಾಧಾರಣವಾಗಿರುವಂಥ ಪ್ರಶ್ನೆಗಳನ್ನು ಹೆಚ್ಚು ಒಂದು ಗಮನಿಸಿಕೊಳ್ಬೇಕಾಗಿರುವಂಥದ್ದು ಈ ಪ್ರಶ್ನೆ ಪತ್ರಿಕೆಯಲ್ಲಿದೆ. ಇನ್ನು ಕಠಿಣವಾಗಿರುವಂಥ ಪ್ರಶ್ನೆಗಳು 10% ಇರುವಂಥದ್ದು ಆಗಿದೆ. ಇನ್ನು ವಿಜ್ಞಾನ ವಿಷಯದ ನೀಲನಕಾಶೆಯನ್ನು ನೋಡಿದಾಗ ಪ್ರಸ್ತುತ ವರ್ಷದ ವಿಜ್ಞಾನ ಪ್ರಶ್ನೆ ಪತ್ರಿಕೆಯಲ್ಲಿ 3 ಭಾಗಗಳನ್ನು ಹೊಂದಿದ್ದು ಇವುಗಳ ವಿವರ ಈ ಕೆಳಗಡೆ ಕೊಟ್ಟಿರುವಂಥದ್ದಾಗಿದೆ. ಪಾರ್ಟ್ ಎ, ಪಾರ್ಟ್ ಬಿ ಮತ್ತು ಪಾರ್ಟ್ ಸಿ ಅಂತೇಳಿ 3 ಭಾಗದಲ್ಲಿ ವಿಭಾಗಿಸಿರುವಂಥದ್ದಾಗಿದೆ. ಪಾರ್ಟ್ ಎಯಲ್ಲಿ ಭೌತಶಾಸ್ತ್ರ ಅಂದರೆ 28 ಅಂಕಗಳಿಗೆ ಇಲ್ಲಿ ಭೌತಶಾಸ್ತ್ರದಲ್ಲಿ ಕೇಳುವಂಥದ್ದು, ರಸಾಯನಶಾಸ್ತ್ರದಲ್ಲಿ 25 ಅಂಕಗಳಿಗೆ ಕೇಳುವಂಥದ್ದು, ಜೀವಶಾಸ್ತ್ರದಲ್ಲಿ 27 ಅಂಕಗಳಿಗೆ, ಹೀಗೆ ಸಮಾನವಾಗಿರುವಂಥ ಅಂಕಗಳ ಹಂಚಿಕೆಯಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ವ್ಯತ್ಯಾಸ ಇರುವಂಥದ್ದನ್ನು ನಾವಿಲ್ಲಿ ಗಮನಿಸ್ತೇವೆ. ಇನ್ನು ಜ್ಞಾನಗ್ರಹಣ ಮಟ್ಟಕ್ಕೆ ಅಂಕಗಳ ಹಂಚಿಕೆಯನ್ನು ನೋಡಿದಾಗ ಇಲ್ಲಿ ಸ್ಮರಣೆಗೆ ಏನಾಗಿದೆ 16 ಅಂಕಗಳು ನಿಗದಿಯಾಗಿರುವಂಥದ್ದಾಗಿದೆ. ತಿಳುವಳಿಕೆಗೆ ನೋಡಿದಾಗ 44 ಅಂಕಗಳಿರುವಂಥದ್ದು. ಇನ್ನು ಅನ್ವಯಕ್ಕೆ 4 ಅಂಕಗಳು, ಕೌಶಲ್ಯಕ್ಕೆ 16 ಅಂಕಗಳಿರುವಂಥದ್ದಾಗಿದೆ. ಇಲ್ಲಿ ತಿಳುವಳಿಕೆಗೆ ಹೆಚ್ಚು ಒತ್ತು ಕೊಟ್ಟು ಅಧ್ಯಯನವನ್ನು ಮಾಡಿಕೊಳ್ಬೇಕಾಗಿರುವಂಥದ್ದು. ಇನ್ನು ಕೌಶಲ್ಯ ಮತ್ತು ಸ್ಮರಣೆಗೆ 2ನೇ ಹಂತದಲ್ಲಿರುವಂಥದ್ದಾಗಿದೆ. ಇನ್ನು ಅನ್ವಯ ಅಂದಾಗ 4 ಮಾರ್ಕ್ಸ್ ಇದರಲ್ಲಿ ಕೇಳುವಂಥದ್ದಾಗಿದೆ. ಒಟ್ಟಾರೆಯಾಗಿ 80 ಅಂಕಗಳ ಪ್ರಶ್ನೆ ಪತ್ರಿಕೆ ಇರುವಂಥದ್ದು. ಇನ್ನು ಈ ವಿಷಯಾಂಶಗಳಿಗೆ ಸಂಬಂಧಿಸಿದಂತೆ ನೋಡಿದಾಗ ಇಲ್ಲಿ ನಿತ್ಯ ಜೀವನದಲ್ಲಿ ಪದಾರ್ಥಗಳು ಈ ಒಂದು ಭಾಗದಲ್ಲಿ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು, ಲೋಹಗಳು ಮತ್ತು ಅಲೋಹಗಳು, ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಈ ಒಂದು ಭಾಗಕ್ಕೆ 25 ಅಂಕಗಳು ನಿಗದಿಯಾಗಿರುವಂಥದ್ದು ಆಗಿದೆ. ಜೀವಕ್ರಿಯೆಗಳು, ನಿಯಂತ್ರಣ ಮತ್ತು ಸಹಭಾಗಿತ್ವ, ಅನುವಂಶೀಯತೆ ಮತ್ತು ಜೀವ ವಿಕಾಸ ಇವಿಷ್ಟು ಅಂಶಗಳಿಗೆ 22 ಅಂಕಗಳು ನಿಗದಿಯಾಗಿರುವಂಥದ್ದಾಗಿದೆ. ಈ ನೈಸರ್ಗಿಕ ವಿದ್ಯಮಾನಗಳಲ್ಲಿ ಬೆಳಕು, ಪ್ರತಿಫಲನ ಮತ್ತು ವಕ್ರೀಭವನದ ಮೇಲೆ 8 ಅಂಕಗಳಿರುವಂಥದ್ದಾಗಿದೆ. ಇನ್ನು ವಸ್ತುಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ ಅನ್ನೋದರ ಮೇಲೆ ವಿದ್ಯುತ್ ಶಕ್ತಿ, ವಿದ್ಯುತ್ ಪ್ರವಾಹ, ಕಾಂತೀಯ ಪರಿಣಾಮಗಳು ಈ ಒಂದು ಭಾಗಕ್ಕೆ 17 ಅಂಕಗಳು ಇರುವಂಥದ್ದಾಗಿದೆ. ಇನ್ನು ನೈಸರ್ಗಿಕ ಸಂಪನ್ಮೂಲಗಳು ನ್ಯಾಚುರಲ್ ರಿಸೋರ್ಸ್ನ ಮೇಲೆ ಶಕ್ತಿ ಆಕಾರಗಳು, ನೈಸರ್ಗಿಕ ಸಂಪನ್ಮೂಲಗಳ ಸುಸ್ಥಿರ ನಿರ್ವಹಣೆ, ನಮ್ಮ ಪರಿಸರ ಈ ಒಂದು ಭಾಗಕ್ಕೆ 8 ಅಂಕಗಳು ಇರುವಂಥದ್ದು ಆಗಿದೆ. ಒಟ್ಟಾರೆಯಾಗಿ 80 ಅಂಕಗಳು ಇರುವಂಥದ್ದು ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ನಿತ್ಯ ಜೀವನದಲ್ಲಿ ಪದಾರ್ಥದಲ್ಲಿ ಹೆಚ್ಚು ಅಂಕಗಳು 25 ಇರುವುದರಿಂದ ಇದಕ್ಕೂ ನೋಡ್ಕೊಳ್ಬೇಕಾಗಿರುವಂಥದ್ದು. ಜೀವ ವಿಜ್ಞಾನ ವರ್ಲ್ಡ್ ಆಫ್ ಲಿವಿಂಗ್ ಇದರ ಮೇಲೆ 22 ಅಂಕಗಳು ಇರುವುದರಿಂದ ಇದಕ್ಕೂ ಸಹ ಹೆಚ್ಚಿನ ಪ್ರಮಾಣದಲ್ಲಿ ಒತ್ತು ಕೊಡಬೇಕಾಗಿರುವಂಥದ್ದು ಗಮನಿಸ್ತೇವೆ ನಾವು. ಇನ್ನು ಸುಲಭವಾಗಿರುವಂಥ ಪ್ರಶ್ನೆಗಳು 40 ಆಗಿದರೆ ಸಾಧಾರಣವಾಗಿರುವಂಥ ಪ್ರಶ್ನೆಗಳು ಇಲ್ಲೂ ಸಹ 50% ಇರುವಂಥದ್ದು ಆಗಿದೆ. ಇನ್ನು ಕಠಿಣವಾಗಿರುವಂಥ ಪ್ರಶ್ನೆಗಳು 10% ಇರುವಂಥದ್ದನ್ನು ನಾವಿಲ್ಲಿ ಗಮನಿಸ್ತೀವಿ. ಹೀಗೆ ಈ ಒಂದು ಯಾವ ಒಂದು ಟಾಪಿಕ್ ಮೇಲೆ ಹೆಚ್ಚು ಅಂಕಗಳು ಕೇಳ್ತಾರೋ ಆ ಒಂದು ಅಧ್ಯಾಯಗಳಿಗೆ ಹೆಚ್ಚು ಒತ್ತು ಕೊಟ್ಟು ಅಧ್ಯಯನವನ್ನು ಮಾಡಿಕೊಳ್ಬೇಕಾಗಿರುವಂಥದ್ದು. ಇನ್ನು ಸಮಾಜ ವಿಜ್ಞಾನ ವಿಷಯದ ನೀಲನಕಾಶೆ ನೋಡಿದಾಗ ಇಲ್ಲಿ ಸ್ಮರಣೆಗೆ 31 ಅಂಕಗಳು ಕೊಟ್ಟಲ್ಪಟ್ಟಿರುವಂಥದ್ದಾಗಿದೆ. ತಿಳುವಳಿಕೆ ಅಥವಾ ಅಂಡರ್ಸ್ಟ್ಯಾಂಡಿಂಗ್ಗೆ 40 ಅಂಕಗಳು ಇರುವಂಥದ್ದು. ಇನ್ನು ಅನ್ವಯಕ್ಕೆ ನೋಡಿದಾಗ 4 ಅಂಕಗಳು ಇರುವಂಥದ್ದು. ಕೌಶಲ್ಯಕ್ಕೆ ನೋಡಿದಾಗ 5 ಅಂಕಗಳು ಇರುವಂಥದ್ದಾಗಿದೆ. ಇಲ್ಲಿ ತಿಳುವಳಿಕೆ ಮತ್ತು ಸ್ಮರಣೆಗೆ ಹೆಚ್ಚು 40%, 40 ಅಂಕಗಳು ತಿಳುವಳಿಕೆಗೆ ಇದ್ದರೆ 31 ಅಂಕಗಳು ಸ್ಮರಣೆಗೆ ಇರುವಂಥದ್ದಾಗಿದೆ. ಇವೆರಡು ಭಾಗಗಳಿಗೆ ಹೆಚ್ಚು ಒತ್ತು ಕೊಡಬೇಕಾಗಿರುವಂಥದ್ದಾಗಿದೆ. ಇನ್ನು ಇತಿಹಾಸ ಭಾಗದಲ್ಲಿ ನೋಡಿದಾಗ 25 ಅಂಕಗಳು ಇತಿಹಾಸದಲ್ಲಿದ್ದರೆ ಭೂಗೋಳದಲ್ಲಿ 22 ಅಂಕಗಳು ಇರುವಂಥದ್ದು ಆಗಿದೆ. ಇನ್ನು ರಾಜ್ಯಶಾಸ್ತ್ರದಲ್ಲಿ 11 ಅಂಕಗಳು, ಸಮಾಜಶಾಸ್ತ್ರದಲ್ಲಿ 8 ಅಂಕಗಳನ್ನು ಹೊಂದಿರುವಂಥದ್ದಾಗಿದೆ. ಇನ್ನು ವ್ಯವಹಾರ ಅಧ್ಯಯನ ನೋಡಿದಾಗ 7 ಅಂಕಗಳು, ಅರ್ಥಶಾಸ್ತ್ರದಲ್ಲಿ 7 ಅಂಕಗಳನ್ನು ಹೊಂದಿರುವಂಥದ್ದು. ಇಲ್ಲಿ ಇತಿಹಾಸ ಮತ್ತು ಭೂಗೋಳಕ್ಕೆ ಹೆಚ್ಚು ಅಂಕಗಳು ಇರುವುದರಿಂದ ಈ ಎರಡು ಭಾಗಗಳಿಗೆ ಹೆಚ್ಚು ಒಂದು ಪ್ರಿಫರೆನ್ಸ್ ಅನ್ನು ಕೊಟ್ಟು ಅಧ್ಯಯನ ಮಾಡ್ಕೊಳ್ಬೇಕಾಗಿರುವಂಥದ್ದು. ರಾಜ್ಯಶಾಸ್ತ್ರ 3ನೇ ಪ್ರಿಫರೆನ್ಸ್ ಕೊಟ್ಟು ಅಧ್ಯಯನವನ್ನು ಮಾಡ್ಕೊಳ್ಬೇಕಾಗಿರುವಂಥದ್ದು. ಇನ್ನು ಸಮಾಜಶಾಸ್ತ್ರದಲ್ಲಿ 8, ವ್ಯವಹಾರ ಅಧ್ಯಯನ ಅರ್ಥಶಾಸ್ತ್ರದಲ್ಲಿ ತಲಾ 7 ಅಂಕಗಳು ಇರುವಂಥದ್ದನ್ನು ನಾವು ಇಲ್ಲಿ ಗಮನಿಸ್ತೇವೆ.
ಇನ್ನು ಸುಲಭವಾಗಿರುವಂತಹ ಪ್ರಶ್ನೆಗಳಂದಾಗ 40% ಸುಲಭವಾಗಿರುವಂತಹ ಪ್ರಶ್ನೆಗಳನ್ನು ಹೊಂದಿರುವಂತದ್ದು, ಇನ್ನು ಸಾಧಾರಣವಾಗಿರುವಂತಹ ಪ್ರಶ್ನೆಗಳಂದಾಗ 50% ಇದರಲ್ಲಿರುವಂತದ್ದು, ಇನ್ನು ಕಠಿಣವಾಗಿರುವಂತಹ ಪ್ರಶ್ನೆಗಳು 10% ಇರುವಂತದ್ದು ಆಗಿದೆ. ಈ ರೀತಿ ಸಮಾಜ ವಿಜ್ಞಾನ ವಿಷಯದ ನೀಲನಕಾಶೆ ಹೀಗೆ ಇರುವಂತದ್ದನ್ನಾಗಿದೆ. ನಾವು ಯಾವ ಅಧ್ಯಾಯಕ್ಕೆ ಹೆಚ್ಚಿನ ಅಂಕಗಳು ನಿಗದಿಯಾಗಿದ್ದಾವೆ, ಯಾವ ಒಂದು ಭಾಗಕ್ಕೆ ನಿಗದಿಯಾಗಿದ್ದೇವೆ, ಅವುಗಳನ್ನು ಗಮನದಲ್ಲಿಟ್ಟುಕೊಂಡು ಆ ಒಂದು ಅಂಶಕ್ಕೆ ಹೆಚ್ಚು ಒತ್ತು ಕೊಟ್ಟು ಅಧ್ಯಯನ ಮಾಡಿಕೊಂಡು ಬಂದಿದೆ, ಅದಲೇ ಈ ಒಂದು ಪರೀಕ್ಷೆಯಲ್ಲಿ 2020-21 ಪರೀಕ್ಷೆಯಲ್ಲಿ ಸುಲಭವಾಗಿ ಬರೆಯುವುದಕ್ಕೆ ಸಾಧ್ಯ ಆಗುತ್ತಿದೆ. ಈ ಒಂದು ನೀಲಿ ನಕಾಶೆ ಕೇವಲ 2020-21 ಪರೀಕ್ಷೆಗೆ ಹಾಜರಾಗ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಮಾತ್ರ ಅನ್ವಯಿಸುವಂತಹ ನೀಲಿ ನಕಾಶೆ ಆಗಿರುವಂಥದ್ದು. ನೆಕ್ಸ್ಟ್ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ 2020-21 ಸಂಬಂಧಿಸಿದಂತೆ ಸಮಾಜ ವಿಜ್ಞಾನ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆಗಳು ಹೇಗಿವೆ ಅನ್ನೋದನ್ನ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ನೋಡಿಕೊಂಡು ಬರೋಣ. ಅಲ್ಲಿವರೆಗೂ ಧನ್ಯವಾದಗಳು.